ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ಬೇಯಿಸಿದ ಚಟ್ನಿಯನ್ನು ಒಂದು ಟೇಸ್ಟಿಯಾಗಿ ಯಾವ ರೀತಿಯಲ್ಲಿ ಮಾಡಬಹುದು ನಮ್ಮಮ್ಮರು ನಮ್ಮ ಅಜ್ಜಿಯರು ಎಲ್ಲರೂ ಸಹ ಮಾಡ್ತಾ ಇದ್ದರು ಹಾಗೆಲ್ಲನೂ ಆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅದಕ್ಕಂತಲೇ ನಾನು ಒಂದು ಸ್ವಲ್ಪನೇ ಉರಿಗಡ್ಲೆ ಬೆಳ್ಳುಳ್ಳಿ ಶೇಂಗಾ ಬೀಜವನ್ನು ನಾನು ಹುರ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರು ಕಾಯಿ ತೊಗೊಂಡಿದ್ದೀನಿ ಹಾಗೆ ಕಾಳು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಕಾಳನ್ನು ಹುರ್ಕೊಂಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಟೊಮೊಟೊ ಕಾಯಿ ಮತ್ತು ಹಸಿಮೆಣ್ಸಿಕಾಯನ್ನು ಈ ರೀತಿ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಸಿಪ್ಪೆ ಬರೋ ಥರ ಟೊಮೊಟೊ ಕಾಯಿಯನ್ನು ಬೇಯಿಸ್ಕೋಬೇಕು ಬೇಕಂದರೆ ನಾವು ಒಂದೆರಡು ಬದ್ನೆಕಾಯಿಯನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ ಬದ್ನೆಕಾಯಿನೂ ಸಹ ಸೇರಿಸ್ಕೋಬೋದು ಹಾಗೆಯೇ ಒಗ್ಗರಣೆಗೆ ಅಂತಂದು ಹೇಳಿಬಿಟ್ಟು ಈರುಳ್ಳಿ ಕರಿಬೇವನ್ನು ತೊಗೊಂಡಿದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಆಗ ಎಲ್ಲರೂ ಸಹ ಮಾಡ್ತಾ ಇದ್ದರು ಇದು ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇದನ್ನೆಲ್ಲದನ್ನೂ ಸಹ ನಾವೀಗ ಮಿಕ್ಸಿ ಮಾಡೋಣ ತುಂಬ ಈಸಿ ಮಾಡೋದು ನೋಡಿ ಈಗ ಅರ್ಧ ಮಿಕ್ಸಿ ಮಾಡಿದ್ದ ಆಗಿದೆ ಈಗ ಸ್ವಲ್ಪ ಮಿಕ್ಸಿ ಅದನ್ನು ಮಾಡಿಬಿಟ್ಟು ಆಗ ಒಂದು ಸ್ವಲ್ಪ ಹಸಿಮೆಣ್ಸಿ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ತರಿ ತರಿಯಾಗೆ ನಾವು ಮಿಕ್ಸಿ ಮಾಡಬೇಕು ಈಗ ಪಾತ್ರೆಯಲ್ಲಿ ಎಣ್ಣೆಯನ್ನು ನಾನು ಬಿಸಿ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಗೆ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಈಗ ಈರುಳ್ಳಿನೂ ಕರಿಬೇವನ್ನ ಹಾಕಿಬಿಟ್ಟು ಒಂದು ಆಗಿ ಬಾಡಿಸ್ಬೇಕು ಅದನ್ನು ಹಾಂ ಈ ಒಂದು ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಟು ತನಕನೂ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟ್ರ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಆ ಎಲ್ಲರೂ ಸಹ ಮಾಡ್ತಾಯಿದ್ರು ಈಗ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕಿಬಿಟ್ಟು ನಾನು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿ ಅಂತೂ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾವು ರುಬ್ಬಿರುವಂತಹದನ್ನ ನಾನು ಅರ್ಧನ ಸ್ವಲ್ಪ ರುಬ್ಬಿದ್ದೆ ಅದನ್ನು ನಾನು ಇದಕ್ಕೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೇರಿಸ್ಕೊಂಡು ಇನ್ನು ಉಳಿದಂಥ ಒಂದು ಸ್ವಲ್ಪನೇ ಉಳಿದಿರುವಂತಹ ರುಬ್ಬಿರುವಂಥ ಮಿಶ್ರಣಕ್ಕೆ ನಾವು ಬೇಸಿರುವಂಥ ಟಮಟಕಾಯಿಯನ್ನು ಪೂರ್ತಿಯನ್ನು ಹಾಕಿಬಿಟ್ಟು ಅದನ್ನು ಸಹ ಮಿಕ್ಸಿ ಮಾಡಬೇಕು ಆ ಹಾಕಿದ ಮೇಲೆ ಒಂದು ಸ್ವಲ್ಪ ತರಿ ತರಿಯಾಗೆ ಇರಬೇಕು ಫೈನ ಪೇಸ್ಟ್ ಮಾಡಬಾರ್ದು ಈಗ ಅದನ್ನು ಸಹ ಪೂರ್ತಿಯಾಗಿ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಎಲ್ಲನೂ ಸೇರಿಸ್ಬಿಟ್ಟು ಈಗ ಟೇಸ್ಟಿ ತಕ್ಕನಾಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣವನ್ನು ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯನ್ನು ಕುದಿಸ್ಬೇಕು ಇದು ಒಂದು ಸ್ವಲ್ಪ ತಳ ಹಿಡಿಯುವಂಥ ಚಾನ್ಸ್ ಇರೋದರಿಂದ ಆಗಾಗ ಒಂದು ಸ್ವಲ್ಪ ಕೈ ಆಡ್ತಾ ಇದ್ರೆ ಬೇಸಿದ ಚಟ್ನಿ ಟೇಸ್ಟಿಯಾಗಿರುವಂಥದ್ದು ರೆಡಿ ಆಗುತ್ತೆ ಒಂದು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊ ಕಳ್ಕೊಳ್ತಾ ಇದ್ದೀನಿ ಈಗ ಟೇಸ್ಟಿಗೆ ಒಂದು ಸ್ವಲ್ಪನೇ ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಆದರೆ ಖಾರ ಇರೋ ಹಸಿಮೆಣ್ಸಿ ಬಳಸಬೇಡಿ ಖಾರ ಕಡಿಮೆ ಇರೋ ಬಳಸಿ ಆಗ ಟೇಸ್ಟಿಯಾಗಿ ಎಲ್ಲರೂ ಸಹ ಹೊಟ್ಟೆ ತುಂಬ ತಿನ್ಬೋದು ಅಂತ ಹೇಳ್ತಾ ಬಾಯ್ ಸಿ ಯು ಫ್ರೆಂಡ್ಸ್